ಹೋಗ್ಬಿದ್ರಿ? ಹೇಳ ಸರ್. ನಮಸ್ಕಾರ. ಏನಪ್ಪ ಇದು ನನಗೆ ಕರೆಕ್ಟ್ ಹೊಟ್ಟೆ ತಿರುಚ್ಕೊಂಡ್ ಬರ್ತಾ ಇದೀಯೋ? ಎಲ್ಲಿ ನಡೆದಿದ್ದು? ನೀನ ಶೂಟ್ ಮಾಡಿದ್ದು? ಏ ಇಲ್ಲ ಸರ್, ನನ್ನ ಗಮನಕ್ಕೆ ಬಂತು ನಿನ್ನೆ, ಇದು 18ನೇ ತಾರೀಕಿಗೆ ಆಗಿದ್ದು. ನಾನೊಬ್ಬ ಹೋರಾಟಗಾರ. ಹೌದಾ? ಈ ಮಗುದು ಏನ್ ಕತೆ? ಆ ಮಗು ಹೇಗಾಯ್ತು? ಅದು ಏನು ಅವನು ನೀರು ಹಾಕ್ತಾ ಇರೋದ ಅಥವಾ ಎಲೆಕ್ಟ್ರಿಕ್? ಇಲ್ಲ ಸರ್, ಅದು ಇದು ಏನು ಆಯಿಲ್ ಸುಟ್ಟು ಆಯಿಲ್ ಸುರ್ತಾ ಇದ್ದಾನೆ ಅದು ಮನುಷ್ಯ. ಅರೆಸ್ಟ್ ಆಗಿದಾರ? ಹಾ, ನಿನ್ನೆ ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಹೋಗಿ ಭೇಟಿಯಾಗಿ ಹಿಂಗಾಗಿದೆ ಸರ್ ನಮ್ ಜಿಲ್ಲೆಯಲ್ಲಿ, ಮತ್ತೆ ಬಡವರಿಗೆ ರಕ್ಷಣೆ ಇಲ್ಲ ಅಂತ ಕೇಳಿದಾಗ. ಕಾರಣ ಏನು ಅವ್ನಿಗೆ ಹಂಗ್ ಮಾಡೋದಕ್ಕೆ? ಅದು ಏನೋ ಬೈದಿದ್ದಾನಂತ ಸರ್. ಅದಕ್ಕೆ ಜಿಲ್ಲಾಡಳಿತದವರು ನಿನ್ನ ಆರೋಪಿಯನ್ನು ನಿನ್ನೆ ಒಂದ್ 2 ತಾಸದಾಗ ಅರೆಸ್ಟ್ ಮಾಡಿ ಮಗುಗೆ ಬಿಡಬಾರ್ದು ಅವನ್ನ. ಇದು ನೀ ಒಪ್ಪಿಗೆ ಕೊಟ್ರೆ ಇದನ್ನ ನಾನು ಹಂಚ್ಕೊಂಡು ಎಲ್ಲಾರ್ಗು ಹೇಳ್ತೀನಪ್ಪ ಇದ್ರ ಬಗ್ಗೆ. ಇದು ಮೋಸ, ಇದು ಎಲ್ಲಾರು ಸರ್. ಈಗ ಏನಾಗ್ಬಿಟ್ಟಿದೆ, ನನ್ನ ವೈಯಕ್ತಿಕ ಹರಾಸ್ಮೆಂಟ್ ಆಗ್ತಾ ಇದೆ ಸರ್. ಯಾಕಂದ್ರೆ ಯಾರೋ ಒಂದ್ ನಂಬರ್ ಹಾಕ್ಬಿಟ್ಟವ್ರು ನಂದು, ಎಲ್ಲರ ಫೋನ್ ಹಚ್ತಾರೆ, ನನಗೆ ಕೇಳ್ತಾರೆ, ನನ್ ಸಾಧ್ಯ ಆದಷ್ಟು ಅವ್ರಿಗೆ ಹೇಳ್ತೀನಿ. ನಿನ್ ಹೆಸರು ಹೇಳಲ್ಲ ಬಿಡು. ಇಲ್ಲ ಸರ್, ಇಲ್ಲ ಅದೇ ಹಿಂಗಾಗೈತೆ. ಅದು ಜಿಲ್ಲಾಡಳಿತ, ಬಿಜಾಪುರ ಜಿಲ್ಲಾಡಳಿತ ಅವ್ನ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರ ಇಂಥವ್ರ ಮೇಲೆ ಇದು ಇರ್ಲಿ ಅತ್ಯಾಗ ಸ್ವಲ್ಪ ಹಾಕ್ರಿ ಸರ್. ಹಾಕ್ಲ ಬಂಗಾರ ನೋಡ, ಧರ್ಮ ಧರ್ಮಗಳ ನಡುವೆ ಕಿಚ್ಚಿಸ್ತಾರೆ. ಇದು ನಮ್ಮಲ್ಲಿರೋ ದೋಷಗಳನ್ನ ಅಧರ್ಮದ ವಿರುದ್ಧ ಎಲ್ಲಾರು ಯಾರೇ ಹೋಗ್ಲಿ ಅದು ಮಾಡಿದವ್ರ ವಿರುದ್ಧ ಹೋರಾಡ್ಬೇಕು. ವಿನ ಇದು ಏನ ಇದು? ಇದು ಆ ಮಗು ಅವನು ಎಷ್ಟು ಒದ್ದಾಡ್ತಾ ಇದೆ ನೋಡು, ಅದು ಹೊಟ್ಟೆ ಉರಿತದೆ. ಯಾವ ಮಗು ಆ ಮಗುವನ್ನ ಸೇಟ್ ಇಲ್ಲ, ಆ ಮಗು ಈಗ ಸುಧಾರಿಸ್ಕೊಳಕತ್ತೆ ಅಂತ ಸರ್. ಮಾನಸಿಕ ತೊಂದರೆಗೆ ಬಹಳ ಇದು ಗಲಿಬಿಲಿ ಆಗಿತ್ತ. ಧೈರ್ಯ ತುಂಬ್ರಪ್ಪ, ಧೈರ್ಯ. ಇವಾಗ ಹರ್ಷ ಹತ್ಯೆ ಆಯ್ತು, ಹರ್ಷ ಅನ್ನೋ ಮಗು ಹತ್ಯೆ ಆದ ಅವನಿಗೆ ಈ ರೀತಿ ಅದೊಂದು ಅಧರ್ಮಿಗಳು ಪಾಪಿಗಳು ಮಾಡಿರೋ ಹತ್ಯೆ ಅದು. ಆತನ ನಮ್ಮ ಅಣ್ಣ ತಮ್ಮ, ಹರ್ಷ ನಮ್ಮ ಅಣ್ಣ ತಮ್ಮನೇ. ಆಯ್ತಲ್ಲ, ಹಿಂಗೆ ನಾವು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ನಮ್ ದೇಶವನ್ನು ಕಾಪಾಡಬೇಕು. ಇದು ಈ ಜಮಾನದಲ್ಲೂ ನಡೆದಿದ್ರೆ ಇದು ದೊಡ್ಡ ಅಪರಾಧ. ಇದು ಇದನ್ನ ಕ್ಷಮಿಸಲೇಬಾರದು. ನೀನ್ ಒಪ್ಕೊಂಡ್ರೆ ನಾವಿಬ್ರು ಮಾತಾಡಿರೋ ಈ ಮಾತುಕತೆನೆ ಹಾಕ್ಬಿಡೋಣ. ಇದು ನಾವು ಈ ಇದನ್ನ ಇನ್ನು ಮುಂದೆ ಜೀವನದಲ್ಲಿ ಕರ್ನಾಟಕದಲ್ಲಿ ಯಾರು ಥಿಂಕ್ ಕೂಡ ಮಾಡಬಾರ್ದು, ಹಂಗ್ ಮಾಡ್ಬಿಡೋಣ. ಅದೇ ಸರ್, ಶಾಂತಿ ಸೃಷ್ಟಿ ಮಾಡ್ಲಕ್ ಏನ್ ಬೇಕಾದ್ ಮಾಡ್ರಿ ಸರ್. ನಾನು ನೀವ್ ಎಲ್ ಕರ್ತೀರಿ ಕರೀ, ಶಾಂತಿ ಸೃಷ್ಟಿ ಮಾಡ್ಲಕ್ಕೆ. ನಾವ್ ಇದ್ದ ಜಾಗದಲ್ಲಿ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ನಾವು ಕಾರ್ಯಕಾರಿಗಳು ನಾವು ಈ ಕೆಲಸಗಳು ಮಾಡ್ಬೇಕು. ನಾವು ಒಂದು ಅಭಿಯಾನಗಳು ಮಾಡ್ಬೇಕು, ಎಲ್ಲದಕ್ಕೂ ಸೇರೋದು. ಹಣ ಬಂದ್ರೆ ದುಃಖ ಬರುತ್ತೋ? ಅದೇ ಸರ್, ಈಗ ಈ ವಿಷಯನ ಇಟ್ಕೊಂಡು ಮತ್ತೆ ಬೆಂಕಿ ಹಚ್ಚುದು ಆಗ್ಬಾರ್ದು. ಏನ್ ಮಾಡ್ಬೇಕು ಹೇಳೋದಕ್ಕೆ? ಹಾ, ಅದಕ್ಕೆ ಸರ್ಕಾರದಲ್ಲಿ ಹಿಂಗ ಹಿಂಗ ನಡೀತಾ ಇದೆ, ಬಡವರನ್ನ ನೀವು ರಕ್ಷಣೆ ಮಾಡ್ರಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ಬೇಕು ಸರ್. ಇಲ್ಲ ಬಡವರು ಅಂತಲ್ಲ, ಇದು ಇದು ಘೋರ. ಇದು ಬಾಲಕ ಬಡವ ಸಾಹುಕಾರ ಅಂತಲ್ಲ, ಯಾರ ಮಗು ಆಗಿದ್ರು ಇದು ಬಾಲಕ. ಮತ್ತೆ ಈ ಅಸ್ಪೃಶ್ಯತೆಯನ್ನ ತೊಲಗಿಸಬೇಕು ಅಂತ ಇದ್ರೆ ಮತ್ತೆ ಶುರು ಮಾಡ್ತಾರಲ್ಲಪ್ಪ ಇದು. ಅದು ಹಿಂಗಾಗಿದೆ ಸರ್, ಇದು ಎಂತ ದೊಡ್ಡ ಕಣ ಇದು. ಅದೇ ನಾನು ನಾನೊಬ್ಬನ ಕಾನೂನು ಸಲಹೆ ಕೇಳಕ್ ಒಂದ್ ವಿಡಿಯೋ ಕಳಿಸಿದ್ದೀನಿ ನನ್ನ ಹತ್ರ. ಕಾನೂನು ತಾಯಿ ಕಲ್ಸಿದ ಕಾನೂನು ಪ್ರಕಾರ ಸರಿನ ತಪ್ಪ ಹೇಳ್ಬಿಡ. ಅಮ್ಮ ಕಲ್ಸಿರೋ ಕಾನೂನು, ನಮ್ಗೇನ್ ಸ್ಕೂಲ್ ಕಲ್ಸಕ್ ಬಿಡ. ಅಮ್ಮ ಕಲ್ಸಿರೋ ಕಾನೂನು ಪ್ರಕಾರ ಸರಿನ ತಪ್ಪ ಹೇಳ್ಬಿಡ. ಹೇಳಪ್ಪ ತಪ್ಪೆ ತಪ್ಪೆ ಸರ್. ಮತ್ತೆ ಏನ್ ಕಾನೂನು ಸಲಹೆ ನಿನ್ಗೆ? ಇದು ತಪ್ಪಿದು, ಸಾಮಾಜಿಕವಾದ ತಪ್ಪದು. ಏನದು ಇನ್ನು ಇವರು ಮನುಷ್ಯರಿಗೆ ಹಿಂಗ್ ಮಾಡ್ತಿದಾರಲ್ಲ, ಪ್ರಾಣಿಗಳ ಗತಿ ಏನು? ಮರ ಗಿಡಗಳ ಗತಿ ಏನು? ಅದೇ ಹಿಂಗಾಗಿದೆ ಸರ್, ಅವ್ನು ಅರೆಸ್ಟ್ ಆಗಿದ್ದಾನೆ. ಕೂಡ ಇಂತ ಆಲೋಚನೆ ಮಾಡಬಾರ್ದು. ಹಾ, ಬರಬಾರ್ದು ಬರಬಾರ್ದು. ಆಯ್ತಪ್ಪ, ಪ್ರೀತಿ ವಿಶ್ವಾಸ ತುಳ್ಕೋಬೇಕು ಸರ್. ಬೇಜಾರು ಮಾಡ್ಕೋಬೇಡ, ಒಳ್ಳೇದಾಗ್ಲಿ ನಿನ್ಗೆ. ಮಲ್ಲು ಬಿದ್ರಿ, ಎಂತ ಒಳ್ಳೆ ಕೆಲಸ ಮಾಡಿದ್ಯಾ. ನಿನಗೆ 100 ಜನ್ಮಗಳ ಪುಣ್ಯ ಒಂದೇ ಜನ್ಮದಲ್ಲಿ ಬರುತ್ತೆ. ಇಂಥದನ್ನೆಲ್ಲ ಮತ್ತ ಆಗದಂಗ್ ನೋಡ್ಕೋಬೇಕು. ಮತ್ತೆ ಆಗಿರೋ ಮಾಡಿರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಕಣಪ್ಪ. ಸರ್, ನನ್ನ ಪ್ರೀತಿಯ ಧನ್ಯವಾದಗಳು ಸರ್ ನಿಮ್ಗೆ. ಅಯ್ಯೋ, ನಿಮ್ ಕಾಲ್ ಮುಟ್ಟಿ ವಂದಿಸ್ತಾನೆ ಅವರ. ಧನ್ಯ ಸರ್. ಸರ್ ಅವರ.